ಸಿಯೋಲ್ ಮಾರ್ಚ್ 10 ದೇಶದ ಪಂಚರಾಜ್ಯ ಚುನಾವಣಾ ಮತ ಎಣಿಕೆಯ ಕಾವಿನ ನಡುವೆ ಸಂಪ್ರದಾಯವಾದಿ ವಿರೋಧಿ ಪಕ್ಷದ ಪೀಪಲ್ ಪವರ್ ಪಕ್ಷದ ಅಭ್ಯರ್ಥಿ ಯೂನ್ ಸುಕ್ ಯೋಲ್ ಅವರು ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ದಕ್ಷಿಣ ಕೊರಿಯಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳು ಮಾರ್ಚ್ 9 ನಡೆದವು. ಮತದಾನದ ಪ್ರಮಾಣ ಶೇಕಡ 77.1% ನಡೆದಿತ್ತು. 44 ಮಿಲಿಯನ್ ಮತದಾರರಲ್ಲಿ 34 ಮಿಲಿಯನ್ ಜನರು ತಮ್ಮ ಮತ ಚಲಾಯಿಸಿದ್ದಾರೆ. ಶೇಕಡ 48.56% ಮತಗಳನ್ನು ಗಳಿಸಿದ್ದರು ಮತ್ತು ಅವರ ಪ್ರಮುಖ ಪ್ರತಿಸ್ಪರ್ಧಿ ಕೊರಿಯಾದ ಆಡಳಿತಾರೂಢ ಡ್ರಮಾಕ್ರಚಿಕ್ ಪಕ್ಷದ ಅಭ್ಯರ್ಥಿ ಲೀ ಜೆ ಮ್ಯುಂಗ್ ಅವರು ಶೇಕಡ 47.83% ಮತವನ್ನು ಪಡೆದರು.